ಉಪಸ್ಥಿತರಿದ್ದ ನನ್ನ ಪರಮ ಮಿತ್ರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾಪು ಘಟಕದ ಅಧ್ಯಕ್ಷರಾದ ಪುಂಡಲೀಕ ಮರಾಠೆ ಅವರೇ, ಜಿಲ್ಲಾ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರು ಅಡಿಗರೆ ಮತ್ತು ಪದಾಧಿಕಾರಿಗಳೇ, ಸಂಘಟಕರು, ಇಂದು ನನ್ನನ್ನು ಗುರುತಿಸಿ ಒಂದು ಸನ್ಮಾನ ಮಾಡಿದ್ದೀವಿ. ನನ್ನನ್ನು ನಾನಾ ರೀತಿಯಲ್ಲಿ ಹೊಗಳಿಸಿದೆ. ಆದರೆ ನಾನು ಈಗ ಯಾರ ಕುರಿತು ಮಾತಾಡಬೇಕಂತ ಚಿಂತನೆಯಲ್ಲಿದ್ದೇನೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಾನು ಪಿಜ್ಜನವರ ಶಾಲೆಯಲ್ಲಿ ಕನ್ನಡ ಅಕ್ಷರಮಾಲೆಯನ್ನು ಕಲಿತು ಒಂದನೇ ಕ್ಲಾಸ್, ತದನಂತರ ಎರಡರಿಂದ ಐದು ಕ್ಲಾಸು ಇದೆ ಸರ್ಕಾರಿ ಶಾಲೆ, ತದನ ಸೆಂಟ್ ಮೇರಿನಲ್ಲಿ ಪ್ರೌಢಶಾಲೆಯನ್ನು ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ಆ ಸಂದರ್ಭದಲ್ಲಿ ಪಾಠಕ್ಕಿಂತ ಪಾಠೇತರ ಚಟುವಟಿಕೆಗೆ ನಾನು ಹೆಚ್ಚಿಗೆ ಒತ್ತು ಕೊಡುತ್ತಿದ್ದೆ. ಅಲ್ಲಿ ಶಾಲೆಯ ತೋಟಗಾರಿಕೆ, ಶ್ರಮದಾನ ಮತ್ತು ಶಾಲೆಯಲ್ಲಿ ವಿದ್ಯಾರ್ಥಿ ಕೋರ್ಟು ನ್ಯಾಯಾಲಯ ಇತ್ತು. ಹೆಚ್ಚಿನ ಆ ಶಾಲೆಯಲ್ಲಿ ಕಥೋಲಿಕ್ ಶಾಲೆ ನಡೆಸುವಂತಹ ಶಾಲೆ, ಕ್ಲಾಸಿನಲ್ಲಿ ಹೆಚ್ಚಿನವರು ನನ್ನ ಸಹಪಾಠಿಗಳು ಕಥೋಲಿಕ. ಈ ಮಣ್ಣಿನ ಗುಣದಿಂದಲೋ ಏನೋ ನನಗೆ ಅಲ್ಲಿ ನ್ಯಾಯಾಧೀಶರ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೂ ಅಲ್ಲದೆ ಆ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ನೀತಿ ಪಾಠ ಹೇಗೆ ಮನೆಯಲ್ಲಿ ಶಾಲೆಯಲ್ಲಿ ಒಟ್ಟಿನಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು ಅಂತ ನಿಜವಾದ ಮಾಹಿತಿ ನಮ್ಮ ಅಧ್ಯಾಪಕರ ಕಡೆಯಿಂದ ಬರ್ತಿತ್ತು. ಮುಖ್ಯವಾಗಿ ಅಲ್ಲಿ ನಮಗೆ ಮುಖ್ಯವಾಗಿ ಕಲಿಸಿದ್ದು ಮುಖಂಡತ್ವ, ಅದರ ಬಗ್ಗೆ ನಮಗೆ ತುಂಬ ಒಂದು ಮಾಹಿತಿ ಕೊಟ್ಟವರು. ಹಾಗಿರುವಾಗ ಅದನ್ನು ಕಲಿತು ಅಲ್ಲಿ ನಾನು ಎಸ್ ಎಲ್ ಸಿಯನ್ನು ಮುಗಿಸಿ ಮನೆಗೆ ಬಂದೆ. ಕ್ಲಾಸಿನಲ್ಲಿ ಎಸ್ ಎಲ್ ಸಿ ಪಾಸ್ ಆದವರ ಹತ್ರ ಕೇಳಿದೆ, ನೀವು ಎಲ್ಲಿ ಹೋಗ್ತೀರಿ ಇನ್ನು ಮುಂದೆ ಎಲ್ಲಿ ಮುಂದೆ? ಅವರು ಯಾರು ನನ್ನನ್ನು ಕೇಳಿದ್ರೆ ನೀವು ಎಲ್ಲಿ ಹೋಗ್ತೀರಿ ಅಂತ, ನನಗೆ ನೀನು ಎಲ್ಲಿ ಹೋಗ್ತೀರಿ ಅಂತ. ಕೆಲವರು ನಾನು ಬೊಂಬೈ ಹೋಗ್ತೇನೆ, ಕೆಲವರು ಎಜುಕೇಷನ್ ಕಂಟಿನ್ಯೂ ಮಾಡ್ತೇನೆ, ನಾನು ದುಬೈ ಹೋಗ್ತೀನಿ ಅಂತ. ಮುಂದೆ ಮನೆಗೆ ನಾನು ಒಂದು, ಅವರೆಲ್ಲ ಹೋಗ್ತಾರಲ್ಲ, ನಾನು ಒಂದು ಹೋಗುವ ಇಚ್ಛೆ ಉಳ್ಳವನಾದ ಸಣ್ಣ ಒಂದು ಪೆಟ್ಟಿಗೆಯನ್ನು ಕಟ್ಟಿದೆ. ನಮ್ಮ ದೊಡ್ಡ ಕುಟುಂಬ, ಆರು ಶಾಖೆಗಳಿಂದ ವಿಶಾಲವಾದ ನಮ್ಮ ಕುಟುಂಬ, ಹಿರಿಯರಾದ ನನ್ನ ದೊಡ್ಡಪ್ಪ ಮಂಚಗಳಲ್ಲಿ ವ್ಯಾಪಾರ ಮಾಡ್ತಿದ್ದೆ, ವರ್ತಮಾನ ಕೇಳಿ ಇಲ್ಲಿ ಬಂದಿದ್ದೆ. ಒಂದು ದುಃಖದಿಂದ ಮನೆ ಬಿಡಬಾರ್ದು, ಊರು ಬಿಟ್ಟು ಬೇರೆ ರಾಜ್ಯಕ್ಕೆ ಉದ್ಯೋಗ ನಿಮಿತ್ತಕ್ಕಾಗಿ ಹೋಗಬಾರ್ದು, ಇದೆಂಥ ಧರ್ಮ ಸಂಕಟ ಅಥವಾ ಧರ್ಮ ಜಿಜ್ಞಾಸೆ ಅಂತ. ಒಂದೆರಡು ದಿವಸ ನನಗೆ ನಿದ್ದೆ ಬರಲಿಲ್ಲ, ಏಕಾಂತವಾಗಿ ಚಿಂತಿಸುತ್ತಾ ಇದ್ದೆ ನಾನು. ಆದರೂ ಆ ಸಂದರ್ಭದಲ್ಲಿ ನನಗೆ ನೆನಪಾದ್ದು ನನ್ನ ಪಿಜ್ಜನವರದ್ದು. ದಿವಂಗತ ಬೆಳ್ಳಿ ನರಸಿಂಹಶಾಂಬರು ದೊಡ್ಡ ಹೋರಾಟಗಾರರು, ತನ್ನ ಸ್ವಂತ ಸ್ಥಳದಲ್ಲಿ ಒಂದು ಎಲಿಮೆಂಟ್ರಿ ಶಾಲೆ, ಹತ್ತಿರದಲ್ಲಿ ಎಲ್ಲೂ ಇಲ್ಲ ಶಾಲೆ. ಆ ಸಂದರ್ಭದಲ್ಲಿ ಇದ್ದದ್ದು ಶಿರ್ವ ಡಾನ್ ಬಸ್ಕೋ, ತಪ್ಪಿದ್ದಲ್ಲಿ ಉದ್ಯಾನವನದಲ್ಲಿ ಹಿಂದೆ ಮಧ್ಯದಲ್ಲಿ ಇಲ್ಲ. ಸುಮಾರು 40 ವರ್ಷ ಕಾಲ ಆ ಹುಲ್ಲು ಚಾವಣಿ ಶಾಲೆಯಲ್ಲಿ ಅದೆಷ್ಟೋ ಜನ ವಿದ್ಯಾರ್ಥಿಗಳು
ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲೆಲ್ಲ ಪ್ರಪಂಚದ ಮೂಲೆ ಮೂಲೆಯಲ್ಲಿದ್ದಾರೆ. ಉದಾಹರಣೆಗೆ ಇಲ್ಲಿ ಇಲ್ಲಿ ಡಾಕ್ಟರ್ ಬಿ ಎಂ ಹೆಗ್ಡೆ, ಇದೇ ಇದೇ ಶಾಲೆಯಲ್ಲಿ ಕಲಿತವರು, ಬೆಳೆಯವರು ಅವರು ಬೆಳೆ ಬಿ ಎಂ ಹೆಗ್ಡೆ. ಹೀಗೆ ಅನೇಕರು ನಮ್ಮ ಕುಟುಂಬದ ನನ್ನ ಚಿಕ್ಕಪ್ಪನವರೇ ದೊಡ್ಡ ಅಮೇರಿಕದಲ್ಲಿ ಇದ್ದಾರೆ. ಮನೆ ಇತ್ತೀಚೆಗೆ ತೀರುವುದು ನನ್ನ 90 ವರ್ಷ ಪ್ರಾಯದಲ್ಲಿ, 90-95 ವರ್ಷ ಪ್ರಾಯದಲ್ಲಿ ಅಂತ. ಅವರ ಮುಖ್ಯವಾಗಿ ಅವರ ಶಾಲೆ ಅಂದರೆ ಅವರ ಒಂದು ಉಪಕಾರ ಸ್ಮರಣೆ ಈಗಲೂ ನೆನಪಾಗ್ತದೆ. ಅವರು ಇಲ್ಲಿ ಇಲ್ಲಿ ಎದುರಿದು ಎಲ್ಲ ಬೇಸಾಯದ ಫಲವತ್ತಾದ ಕೃಷಿ ಭೂಮಿ, ಅತ್ಲ ಇತ್ತಾಗಿ ಹೋಗಬೇಕಾದ್ರೆ ಗದ್ದೆ ಹುಣಿಯಲ್ಲಿ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಉದ್ಯಾವರದಿಂದ ಹೊಳೆಯಲ್ಲಿ ದೋಣಿ ಮೂಲಕ ಓ ಅಲ್ಲಿವರೆಗೆ ನದಿಯ ದಡದಲ್ಲಿ ಸಾಮಾನು ತಂದು ಮತ್ತೆ ಇಲ್ಲಿ ಹೊತ್ತುಕೊಂಡು ಇಲ್ಲ ವ್ಯಾಪಾರ. ಮೂಡಿಬೆಳ್ಳೆ ಕಟ್ಟಿಗೆಗಳಿಂದ ಇತ್ತಾಗಿ ಮಂಟಾಗಲ್ಲಿಂದ ಹೆಚ್ಚಾಗಿ ಜಂದೂರು ಕಟ್ಟೆ ಈಗ ಕುರ್ಕಾ ಕಡೆಯಿಂದ ಗಿರಾಕಿಗಳ ಸಂಖ್ಯೆ. ಆ ಸಂಘದಲ್ಲಿ ನಮ್ಮ ಮುಖ್ಯವಾಗಿ ಬರಲಿಕ್ಕೆ ಕಾರಣ ನಮ್ಮ ಉತ್ತಮವಾದ ಕ್ವಾಲಿಟಿ, ಉತ್ತಮ ಸಾಮಾನುಗಳು ಕ್ರಯದಲ್ಲಿ ಹೆಚ್ಚಿಗೆ ಲಾಭಾಂಶ ಇದೆ, ವ್ಯಾಪಾರದಲ್ಲಿ ಒಂದು ಧರ್ಮ ಇದೆ ಅಂತ ನಮ್ಮ ಹಿರಿಯರು ತೋರಿಸಿದ್ದಾರೆ.